ಸಂಪಾದನೆಯ ಸಂಧಿಯ ನಾಲ್ಕನೆಯ ನುಡಿ. ದೈಹಿಕ ದೈಶಿಕ ಕಾಲಿಕ ತ್ರಯ ಗಹನ ಕರ್ಮಗಳುಂಟು, ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ. ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲಿ. ಸರ್ವತಂತ್ರ ಸ್ವತಂತ್ರನಾದ ಸರ್ವಕರ್ತೃವಾದ ಭಗವಂತನಿಗೆ ಪ್ರತಿನಿತ್ಯದಲ್ಲೂ ಕರ್ಮ ಸಮರ್ಪಣೆಯನ್ನು ಮಾಡಬೇಕು. ಆ ಕರ್ಮಗಳು ಮೂರು ತರಹ ಉಂಟು: ದೈಹಿಕ, ದೈಶಿಕ, ಕಾಲಿಕ. ಆ ದೈಹಿಕವಾಗಿ ಅಂದರೆ ಯಾವುದೇ ದೇಶ ಯಾವುದೇ ಕಾಲದಲ್ಲಿ ಇದ್ದಾಗಲೂ ನಿತ್ಯದಲ್ಲೂ ಮಾಡುವಂತಹ ಸ್ನಾನ ಭೋಜನಾದಿಗಳು ಇವು ದೈಹಿಕ ಕರ್ಮಗಳಾದರೆ, ಆ ದೇಶಕ್ಕೆ ಹೋದಾಗ ಅಲ್ಲಿ ಮಾಡುವಂತಹ ವಿಶೇಷವಾದ ಕರ್ಮಗಳು, ತೀರ್ಥಕ್ಷೇತ್ರಗಳಿಗೆ ಬದರಿಗೋ ರಾಮೇಶ್ವರಕ್ಕೋ ಹೋದಾಗ ಅಲ್ಲಿ ಸಂಬಂಧಪಡುವಂತಹ ಶ್ರದ್ಧಾದಿಗಳನ್ನು ಅಥವಾ ಆ ಕ್ಷೇತ್ರಕ್ಕೆ ಸಂಬಂಧಪಡುವಂತಹ ದಾನ ಧರ್ಮಗಳನ್ನು ಮಾಡೋದೇನುಂಟೋ ಅವು ದೈಶಿಕ ಕರ್ಮಗಳು. ಗ್ರಹಣ, ಪರ್ವಕಾಲ ಮುಂತಾದ ಕಾಲಕ್ಕೆ ಸಂಬಂಧಪಡುವ ರೀತಿಯಲ್ಲಿ ಮಾಡುವ ಕರ್ಮಗಳು ಅದು ಕಾಲಿಕ. ಹೀಗೆ ಕರ್ಮಗಳನ್ನು ಸರಿಯಾಗಿ ತಿಳಿಯೋದೇ ಕಷ್ಟ. ಅದನ್ನು ಸರಿಯಾಗಿ ತಿಳಿಯಬೇಕು, ತಿಳಿಯದನ್ನು ಸರಿಯಾಗಿ ಮಾಡಬೇಕು. ಹೀಗೆ ಆ ಗಹನ ಕರ್ಮಗಳನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು. ಮಾಡುವ ಕರ್ಮಗಳಲ್ಲೂ ನನಗೆ ಯಾವುದು ವಿಹಿತ ಅನ್ನುವುದನ್ನು ತಿಳಿಯಬೇಕು. ಯಾಕೆಂದರೆ ಪುರುಷ ಕರ್ಮಗಳು ಬೇರೆ, ಸ್ತ್ರೀಯರಿಗೆ ಹೇಳಿದ್ದು ಬೇರೆ, ಗೃಹಸ್ಥರಿಗೆ ಬೇರೆ, ಸನ್ಯಾಸಿಗೆ ಬೇರೆ. ಒಟ್ಟಾರೆ ಕರ್ಮಗಳನ್ನು ಹೇಳಿದ್ದಾರೆ ಅಂತ ಮಾಡೋದಲ್ಲ, ನನಗೆ ಯಾವುದು ಯೋಗ್ಯ, ನನಗೆ ಯಾವುದು ವಿಹಿತ, ಈಗ ಮಾಡಬೇಕಾದದ್ದು ಯಾವುದು ಅನ್ನೋದನ್ನು ವಿಹಿತವಾದ ಕರ್ಮಗಳನ್ನು ಮೊದಲಿಗೆ ತಿಳಿಯಬೇಕು. ಕರ್ಮ ಯಾವುದನ್ನು ಕರೋತಿ ಅದನ್ನು ಮೀನೋತಿ ಸರಿಯಾಗಿ ಮೊದಲಿಗೆ ಮಾಡಬೇಕಾದಾಗ ಮೊದಲಿಗೆ ತಿಳಿಯಬೇಕಾಗತ್ತೆ, ಅಂದರೆ ಅದು ಕರ್ಮ ಆಗತ್ತೆ. ಅಂತಹ ಕರ್ಮಗಳನ್ನು ಮಾಡಬೇಕಾದಾಗಲೂ ನಿಷ್ಕಾಮಕನು ತಾನ, ಸಕಾಮ ಕರ್ಮಗಳನ್ನು ಮಾಡೋದು ಬೇಡ. ಆ ಭಗವಂತ ನಮಗೆ ಕರ್ಮಗಳನ್ನು ಮಾಡುವಂತ ಆಜ್ಞೆ ಮಾಡಿದ್ದಾನೆ, ಮಾಡೋದೇ ಹೊರತು ನಾನು ಪೂಜೆ ಮಾಡಿದೆ ಅದಕ್ಕೇನು, ನಾನು ಪ್ರದಕ್ಷಿಣ ನಮಸ್ಕಾರ ಮಾಡಿದೆ ನನಗೇನು ಫಲ ಅಂತ ಕಾಮನೆಗಾಗಿ ಕರ್ಮವನ್ನು ಮಾಡುವುದಲ್ಲ. ಕಾರಣ ಅವನು ಬೃಹತಿ ನಾಮಕ, ನಮ್ಮ ದೇಹದಲ್ಲಿ 72,000 ನಾಡಿಗಳಲ್ಲಿ ತುಂಬಿಕೊಂಡು ಪ್ರತಿನಿತ್ಯ ಅನಂತ ಉಪಕಾರವನ್ನು ಮಾಡ್ತಾನಲ್ಲ, ಅಂತಹ ಬೃಹತಿ ನಾಮಕನಾದ ಪರಮಾತ್ಮ ಮಾಡುವ ಆ ಉಪಕಾರಗಳನ್ನು ನೆನೆಸಿದಾಗ ನಾನು ಮಾಡೋದು ಎಷ್ಟಿದೆ ಏನಿದೆ, ಹಾಗಾದರೆ ನಾನು ಆ ಭಗವಂತನ ದಾಸನಾಗಿ ಸಮರ್ಪಣೆ ಮಾಡಬೇಕು. ನೇರವಾಗಿ ದೇವರಿಗಲ್ಲ, ಭಾರತೀಶನ, ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತನಾದ ಪರಮಾತ್ಮನನ್ನು ನಾನು ಚಿಂತನೆಯನ್ನು ಮಾಡ್ತಾ, ಆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂದೋ ಒಂದು ದಿನ ಅಲ್ಲ, ಈ ನುಡಿಯನ್ನು ಪಾರಾಯಣ ಮಾಡಬೇಕಾದಾಗ, ಕೇಳಬೇಕಾದಾಗ, ತಿಳಿಯಬೇಕಾದಾಗಲ್ಲ, ಅಹರಹ ಪ್ರತಿನಿತ್ಯವೂ ಕೂಡ ಭಗವಂತನಿಗೆ ನಾನು ಸಮರ್ಪಣೆಯನ್ನು ಮಾಡಬೇಕು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಮತ್ತು ಅನೇಕ ಪ್ರಸಂಗಗಳಲ್ಲಿ ಇದನ್ನು ಒತ್ತಿ ಒತ್ತಿ ಹೇಳ್ತಾನೆ. ಕರ್ಮಗಳನ್ನು ಮಾಡೋದನ್ನೂ ಬಿಡೋ ಹಾಗಿಲ್ಲ, ಮಾಡಬೇಕಾದ ಕರ್ಮಗಳನ್ನು ನಿಷ್ಕಾಮವಾಗಿ ನಾನು ಮಾಡಬೇಕು, ಮಾಡಿದ ನಿಷ್ಕಾಮ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು. ಮಾಡಬೇಕಾದಾಗ ಏನೋ ಅನಿವಾರ್ಯ, ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ, ಮತ್ತೆ ಮಾಡದೇ ಇದ್ರೆ ಏನೋ ಆಗತ್ತಂತೆ, ನರಕ ಅಂತೆ ಅಂತ ಒಲ್ಲದ ಮನಸ್ಸಿನಿಂದ ಒತ್ತಾಯಕ್ಕಾಗಿ ಮಾಡೋದು ಬೇಡ. ಪರಮ ಭಕುತಿಯಲ್ಲಿ ನನಗೆ ಈ ದೇವರ ಸೇವಾ ಮಾಡುವ ಸೌಭಾಗ್ಯ ಸಿಕ್ಕಿದೆ, ಹಂದಿ ನಾಯಿ ಕತ್ತಿಗಳಿಗೆ ಈ ಜ್ಞಾನ ಪಡೆಯುವ ಅವಕಾಶ ಇಲ್ಲ, ಕರ್ಮ ಸಮರ್ಪಣೆ ಮಾಡುವ ಸೌಭಾಗ್ಯ ಇಲ್ಲ, ಈ ತರಹದ ಸೌಭಾಗ್ಯ ಸಿಕ್ಕಿದ್ದು ನನ್ನಂತಹ ಮನುಷ್ಯನಿಗೆ ಮಾತ್ರ ಅನ್ನುವ ತೃಪ್ತಿ, ಸಂತೋಷ, ಹೆಮ್ಮೆ ಇದ್ದುಕೊಂಡು ಪರಮ ಭಕ್ತಿಯಿಂದ ಕರ್ಮಗಳನ್ನು ಮಾಡೋಣ, ಮಾಡಿದ್ದನ್ನು ಸಮರ್ಪಣೆ ಮಾಡೋಣ ಅಂತ ತಿಳಿಸ್ತಾರೆ ದಾಸರು.